ಬೆಂಗಳೂರಿನ ಹೊಸ ಗುಡ್ಡದ ಹಳ್ಳಿಯಲ್ಲಿ ಕೆಮಿಕಲ್ ಫ್ಯಾಕ್ಟರಿಗೆ ಬೆಂಕಿ ಹೊತ್ತುಕೊಂಡಿರುವಂತದ್ದು 22 ಗಂಟೆಯಿಂದ ಬೆಂಕಿ ಆರಿಸೋದಿಕ್ಕೆ ಸಿಬ್ಬಂದಿ ಹರಸಾಹಸ ಬಾನೆತ್ತರಕ್ಕೆ ಚಿಮ್ಮಿದ ಕೆನ್ನಾಲಿಗೆ ಬೆಚ್ಚಿಬಿದ್ದ ಸ್ಥಳೀಯ ಜನರು ಬೆಂಗಳೂರಿನ ಹೊಸ ಗುಡ್ಡದ ಹಳ್ಳಿಯಲ್ಲಿ ಕೆಮಿಕಲ್ ಫ್ಯಾಕ್ಟರಿಗೆ ಬೆಂಕಿ 22 ಗಂಟೆಯಿಂದ ಬೆಂಕಿ ನಂದಿಸೋದಿಕ್ಕೆ ಸಿಬ್ಬಂದಿ ಹರಸಾಹಸ ಪಟ್ಟರು ಬಾನೆತ್ತರಕ್ಕೆ ಚಿಮ್ಮಿದ ಕೆನ್ನಾಲಿಗೆ ಬೆಚ್ಚಿಬಿದ್ದ ಸ್ಥಳೀಯ ಜನರು ಅಗ್ನಿ ಅವಘಡದಲ್ಲಿ 7 ಕಾರುಗಳು 16 ಬೈಕ್ಗಳು ಭಸ್ಮಗೊಂಡಿವೆ ಅಷ್ಟೇ ಅಲ್ಲ 3 ಕೋಟಿ ರೂಪಾಯಿ ಮೌಲ್ಯದ ಸಾಮಗ್ರಿಗಳು ಸುಟ್ಟು ಕರಕಲು 3 ಕೋಟಿ ಮೌಲ್ಯಕ್ಕೂ ಹೆಚ್ಚು ಸಾಮಗ್ರಿಗಳು ಸುಟ್ಟು ಕರಕಲಾಗಿವೆ ಅಕ್ಕಪಕ್ಕದ ಮನೆಗಳು ಭಸ್ಮ ಜೀವ ಉಳಿದಿದ್ದೇ ಹೆಚ್ಚು ಪ್ರಾಣ ಪಣಕ್ಕಿಟ್ಟು ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ ದೃಶ್ಯದಲ್ಲಿ ಗಮನಿಸುತ್ತಾ ಇದ್ದೀರಿ ಬೆಂಕಿಯ ಕೆನ್ನಾಲಿಗೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಬೆಂಕಿಯನ್ನ ನಂದಿಸುವಂತಹ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದ 3 ಸಿಬ್ಬಂದಿ ಅಸ್ವಸ್ಥಗೊಳ್ಳುತ್ತಾರೆ ಅವರನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗುತ್ತೆ ನೆನ್ನೆ ಬೆಳಗ್ಗೆ ಆದಂತಹ ಬೆಂಕಿ ಅವಘಡ ಇದು ಈ ಸಂದರ್ಭದಲ್ಲಿ 7 ಕಾರುಗಳು ಸಂಪೂರ್ಣ ಭಸ್ಮವಾಗಿದೆ ಬೆಂಕಿ ನಂದಿಸೋದಿಕ್ಕೆ ಅಂತ 22 ಗಂಟೆಗಳಿಂದಲೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸವನ್ನ ಪಟ್ಟಿದ್ದಾರೆ ರಾಸಾಯನಿಕ ತುಂಬಿದ ಬ್ಯಾರೆಲ್ ಗಳನ್ನು ಅನ್ಲೋಡ್ ಮಾಡುವಾಗ ನಡೆದಂತ ಅಗ್ನಿ ಅವಘಡ ಕೆಲವೇ ಹೊತ್ತಿನಲ್ಲಿ ಕೆಲವೇ ಕ್ಷಣದಲ್ಲಿ ಇಡೀ ಕಟ್ಟಡಕ್ಕೆ ಬೆಂಕಿ ಆವರಿಸಿಬಿಡುತ್ತೆ ಬೆಂಕಿಯ ಕೆನ್ನಾಲಿಗೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸಬಹುದು ಇನ್ನು ಮತ್ತೊಂದು ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಪಾರಿವಾಳಗಳನ್ನು ರಕ್ಷಣೆ ಮಾಡುತ್ತಾ ಇರುವಂತದ್ದು ಮಾನವೀಯತೆಯನ್ನ ಮೆರೆದಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವ ಸಿಬ್ಬಂದಿಯ ರೋಚಕ ಕಾರ್ಯಾಚರಣೆ ಇದು ಆ ಕಟ್ಟಡದ ಮೇಲೇನೇ ಪಾರಿವಾಳಗಳು ತಮ್ಮ ಗೂಡನ್ನ ಕಟ್ಟಿಕೊಂಡಿದ್ದು ಆ ಪಾರಿವಾಳವನ್ನ ರಕ್ಷಿಸುವ ಕೆಲಸದಲ್ಲಿ ನಿರತರಾದಂತದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿ ಮೈಸೂರು ರಸ್ತೆಯ ಬಾಪೂಜಿ ನಗರ 1ನೇ ಮುಖ್ಯ ರಸ್ತೆಯಲ್ಲಿ ಇರುವಂತಹ ರೇಖಾ ರಾಸಾಯನಿಕ ಕಾರ್ಖಾನೆ ಗೋದಾಮಿನಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ಇಡೀ ಗೋದಾಮು ಸುಟ್ಟು ಹೋಗಿದೆ ಅಷ್ಟೇ ಅಲ್ಲ ಅಕ್ಕಪಕ್ಕದ ಕಟ್ಟಡಗಳಿಗೂ ಕೂಡ ಹಾನಿಯಾಗಿದೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸಾಮಗ್ರಿಗಳು ಸುಟ್ಟು ಕರಕಲಾಗಿವೆ ಬೆಳಗ್ಗಿನ ದೃಶ್ಯ ಇದು ನೆನ್ನೆ ಬೆಳಗ್ಗೆ ಆದಂತಹ ಅವಘಡ ಇವತ್ತು ಬೆಳಗ್ಗೆ ಹೇಗಿದೆ ಅನ್ನೋದನ್ನ ಗಮನಿಸಬಹುದು ಸುಮಾರು 22 ಗಂಟೆಗಳ ಕಾರ್ಯಾಚರಣೆ ನಡೆಯಿತು ಬೆಂಕಿ ನಂದಿಸೋದಿಕ್ಕೆ ಅಷ್ಟರ ಮಟ್ಟಿಗೆ ಬೆಂಕಿ ಆವರಿಸಿಕೊಂಡಿತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸತತ 22 ಗಂಟೆಗಳ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಈಗ ಸದ್ಯ ಬೆಂಕಿ ತಹಬದಿಗೆ ಬಂದಿದೆ ಆ ಗೋದಾಮಿನಲ್ಲಿ ಇದ್ದಂತಹ ವಸ್ತುಗಳು ಸಂಪೂರ್ಣ ಸುಟ್ಟು ಕರಕಲಾಗಿವೆ ಕಾರ್ಖಾನೆ ಗೋದಾಮಿನಲ್ಲಿ ನೆನ್ನೆ ಬೆಳಗ್ಗೆ 10 ಗಂಟೆಯ ಸುಮಾರಿಗೆ ಎಸ್ ಬ್ಯಾರೆಲ್ ಅನ್ನು ಗಮನಿಸ್ತಾ ಇದ್ದೀರಿ ಸುಟ್ಟು ಕರಕಲಾದಂತಹ ಬ್ಯಾರೆಲ್ ಗಳಿವು ರಾಸಾಯನಿಕ ತುಂಬಿದಂತಹ ಬ್ಯಾರೆಲ್ ಈ ಬ್ಯಾರೆಲ್ ಗಳನ್ನು ಅನ್ಲೋಡ್ ಮಾಡುವ ಸಂದರ್ಭ ನಡೆದಂತಹ ಅಗ್ನಿ ಅವಘಡ ಈಗ ಈ ಬ್ಯಾರೆಲ್ ಗಳು ಸಂಪೂರ್ಣ ಸುಟ್ಟು ಕರಕಲಾಗಿವೆ ಈ ಘಟನೆ ಸಂಭವಿಸಿದಂತಹ ಸಂದರ್ಭದಲ್ಲಿ ಎಂದಿನಂತೆ ಕಾರ್ಮಿಕರು ಕೆಲಸಕ್ಕೆ ಬಂದಿದ್ರು 4 ಕಾರ್ಮಿಕರು ಆ ಗೋದಾಮಿನಲ್ಲಿದ್ದರು ಬೆಂಕಿ ಆವರಿಸಿಕೊಂಡದ್ದನ್ನು ಗಮನಿಸಿದ ತಕ್ಷಣವೇ ಪ್ರಾಣ ಉಳಿಸಿಕೊಳ್ಳೋದಿಕ್ಕೆ ಓಡಿ ಬರ್ತಾರೆ ಹೊರಗೆ ಓಡಿ ಬಂದು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ತಾರೆ ಆದರೆ ಅದರಲ್ಲಿ ಓರ್ವನಿಗೆ ಗಂಭೀರ ಗಾಯ ಆಗುತ್ತೆ ಆತನನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ ಈ ಘಟನೆಗೆ ಮೂಲ ಕಾರಣ ಏನು ನಿಖರ ಕಾರಣ ಏನು ಅನ್ನೋದನ್ನ ಈಗ ಸದ್ಯ ಪತ್ತೆ ಹಚ್ಚಲಾಗ್ತಾ ಇದೆ ಕಾರುಗಳು ಅಲ್ಲಿ ಸುಟ್ಟು ಭಸ್ಮವಾಗ್ತಾ ಇರುವ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ ಸುಮಾರು 7 ಕಾರುಗಳು ಈ ಬೆಂಕಿ ಅವಘಡಕ್ಕೆ ಸುಟ್ಟು ಭಸ್ಮವಾಗಿದೆ ಸ್ಥಳೀಯರು ಕಂಗಾಲಾಗಿ ಹೋಗಿದ್ದಾರೆ ಕೇವಲ ಆ ಕಟ್ಟಡ ಮಾತ್ರ ಅಲ್ಲ ಅಕ್ಕಪಕ್ಕದ ಕಟ್ಟಡಗಳಿಗೂ ಕೂಡ ಬೆಂಕಿ ಹೊತ್ತುಕೊಂಡಿದೆ ಒಂದು ಕಿಡಿಯಿಂದ ಈ ಕಟ್ಟಡ ಸುಟ್ಟು ಭಸ್ಮವಾಗಿರುವಂತದ್ದು ಕೆಲವೇ ಕ್ಷಣಗಳಲ್ಲಿ ಇಡೀ ಕಟ್ಟಡಕ್ಕೆನೆ ಬೆಂಕಿ ಆವರಿಸಿಕೊಳ್ಳುತ್ತೆ
ಬೊಮ್ಮಸಂದ್ರದಲ್ಲಿ ರೇಖಾ ಕೆಮಿಕಲ್ಸ್ ಅಂಡ್ ಕಾರ್ಪೊರೇಷನ್ ಕಾರ್ಖಾನೆ ಇದೆ ಅಲ್ಲಿ ಸ್ಯಾನಿಟೈಜರ್ ಹಾಗೂ ಟಿನ್ನರ್ ಗಳನ್ನು ತಯಾರಿಸಲಾಗುತ್ತೆ ಕಾರ್ಖಾನೆಗೆ ಬೇಕಾಗುವಂತ ರಾಸಾಯನಿಕ ಹಾಗೂ ಇತರೆ ವಸ್ತುಗಳನ್ನು ಸಂಗ್ರಹಿಸೋದಿಕ್ಕೆ ಈ ಗೋದಾಮನ್ನ ಮಾಡ್ಕೊಳ್ಳಲಾಗಿರುತ್ತೆ ಅಪಾರ ಪ್ರಮಾಣದ ರಾಸಾಯನಿಕವನ್ನ ತರಿಸಿ ಗೋದಾಮಿನಲ್ಲಿ ಸಂಗ್ರಹಿಸಿಡಲಾಗುತ್ತೆ ಆದರೆ ಎಡವಟ್ಟೆಲ್ಲಾಗಿದೆ ಅಂತಂದ್ರೆ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳದೆ ಇರೋದು ಯಾವುದೇ ಮುಂಜಾಗ್ರತಾ ಕ್ರಮ ಅಲ್ಲಿ ತೆಗೆದುಕೊಂಡಿರಲಿಲ್ಲ ಅದೇ ರಾಸಾಯನಿಕ ಡಬ್ಬಿಗಳ ಸ್ಫೋಟಕ್ಕೆ ಮೂಲ ಕಾರಣ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಕಾರ್ಖಾನೆ ಗೋದಾಮಿನಲ್ಲಿ ಎಂದಿನಂತೆ ಕಾರ್ಮಿಕರು ಕೆಲಸ ಆರಂಭಿಸಿದರು ರಾಸಾಯನಿಕ ತುಂಬಿದಂತ ಡಬ್ಬಿಗಳನ್ನು ಇಳಿಸೋದಿಕ್ಕೆ ಟಿಪ್ಪರ್ ವಾಹನ ಬಂದಿತ್ತು ಅದೇ ಸಂದರ್ಭ ಬೆಂಕಿ ಕಾಣಿಸಿಕೊಳ್ಳುತ್ತೆ ಕಾರ್ಮಿಕರೆಲ್ಲರೂ ಹೊರಗೆ ಓಡಿ ಬರ್ತಾರೆ ನಂತರ ಬೆಂಕಿ ಕೆನ್ನಾಲ್ಗೆ ಹೆಚ್ಚಾಗುತ್ತೆ ಅಕ್ಕಪಕ್ಕದ ಕಟ್ಟಡಗಳಲ್ಲಿದ್ದಂತಹ ಜನರಿಗೂ ಕೂಡ ಆತಂಕ ಉಂಟಾಗುತ್ತೆ ಇದು ಅಕ್ಕಪಕ್ಕದಲ್ಲಿದ್ದಂತಹ ಮನೆಯ ಸದ್ಯದ ದೃಶ್ಯ ಮನೆ ಸಂಪೂರ್ಣವಾಗಿ ಸುಟ್ಟೋಗಿದೆ ಹೊಗೆಯಿಂದ ಕಪ್ಪಾಗಿರುವಂತಹ ದೃಶ್ಯ ವಸ್ತುಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿದೆ ಬಟ್ಟೆಗಳು ಸುಟ್ಟು ಕರಕಲಾಗಿವೆ ಇದು ಆ ಕಟ್ಟಡದ ಪಕ್ಕದಲ್ಲಿದ್ದಂತಹ ಮನೆ ಮನೆಯ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಸದ್ಯಕ್ಕೆ ಹೇಳಲಾಗ್ತಾ ಇರುವಂತಹ ಪ್ರಕಾರ 3 ಕೋಟಿಗೂ ಹೆಚ್ಚು ಹಾನಿ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ ಆದರೆ ನಿಖರವಾದಂತಹ ಮಾಹಿತಿ ಇನ್ನಷ್ಟೇ ಬರಬೇಕಾಗಿರುವಂತದ್ದು ಹಾನಿಯ ಪ್ರಮಾಣ ಮೌಲ್ಯ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಕೇವಲ ಗೋದಾಮ ಮಾತ್ರ ಅಲ್ಲ ಗೋದಾಮಿನ ಅಕ್ಕಪಕ್ಕದಲ್ಲಿ ಇದ್ದಂತಹ ಕಟ್ಟಡಗಳು ಕೂಡ ಸಂಪೂರ್ಣ ಸುಟ್ಟು ಕರಕಲಾಗಿವೆ ರೇಖಾ ಕೆಮಿಕಲ್ಸ್ ಗೋಡೌನ್ ಬೆಂಕಿ ಪ್ರಕರಣ ಯಾರದ್ದೋ ತಪ್ಪಿನಿಂದ ಇನ್ಯಾರದ್ದೋ ಬದುಕು ಈಗ ಬೀದಿಗೆ ಬಿದ್ದಿದೆ ಬೆಂಕಿಯಿಂದಾಗಿ ಮನೆ ಸಂಪೂರ್ಣ ಹಾನಿಗೊಳಗಾಗಿದೆ ಮನೆಯ ವಸ್ತುಗಳಿಗೆ ಮನೆ ವಸ್ತುಗಳು ಸಂಪೂರ್ಣವಾಗಿ ಹಾನಿಯಾಗಿ ಬದುಕು ಮೂರಾಬಟ್ಟೆಯಾಗಿದೆ ಕೆಮಿಕಲ್ ಫ್ಯಾಕ್ಟರಿ ಪಕ್ಕದಲ್ಲಿದ್ದ ಪ್ರಸನ್ನ ಮನೆ ಬೆಂಕಿಗೆ ಆಹುತಿಯಾಗಿದೆ ಬಟ್ಟೆ ಪಾತ್ರೆಗಳು ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂಥದ್ದು ಮನೆಯ ಪ್ರತಿಯೊಂದು ವಸ್ತು ಬಟ್ಟೆ ಇರ್ಬೋದು ಪಾತ್ರೆಗಳಿರ್ಬೋದು ಇನ್ನಿತರೆ ಸಾಮಗ್ರಿಗಳಿರ್ಬೋದು ಎಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ ಬದುಕು ಮೂರಾಬಟ್ಟೆಯಾಗಿದೆ ಇದಕ್ಕೆಲ್ಲ ಯಾರು ಹೊಣೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಸನ್ನ ಕೆಮಿಕಲ್ ಫ್ಯಾಕ್ಟರಿ ಪಕ್ಕದಲ್ಲಿದ್ದಂತಹ ಪ್ರಸನ್ನ ಅವರ ಮನೆ ಮನೆ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ ಯಾರದ್ದೋ ತಪ್ಪು ಇನ್ಯಾರಿಗೋ ಶಿಕ್ಷೆ ಎನ್ನುವ ಪರಿಸ್ಥಿತಿ ಬೊಮ್ಮಸಂದ್ರದಲ್ಲಿ ಕಾರ್ಖಾನೆ ಹೊಂದಲು ಕಮಲಾ ಅವರಿಗೆ ಮಾತ್ರ ಪರವಾನಗಿ ಇರುತ್ತೆ ಬಾಪೂಜಿ ನಗರದಲ್ಲಿ ಗೋದಾಮು ತೆರೆಯಲು ಪರವಾನಗಿ ಇರಲಿಲ್ಲ ಅಂತ ಇದು ಸ್ಥಳೀಯರು ಹೇಳ್ತಾ ಇರುವಂತಹ ಮಾಹಿತಿ ಅಕ್ರಮವಾಗಿ ಇದ್ದಂತಹ ಗೋದಾಮಿದು ಅಂತ ಹೇಳ್ತಾ ಇದ್ದಾರೆ ಈಗ ಅಕ್ಕಪಕ್ಕದ ಮನೆ ಏನು ಹಾನಿಗೀಡಾಗಿದೆ ಅದಕ್ಕೆ ಯಾರು ಹೊಣೆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಪ್ರಸನ್ನ ಅವರ ಮನೆಯ ದೃಶ್ಯ ಸದ್ಯ ಹೇಗಿದೆ ಅಂತ ಬೆಂಕಿ ಹೊತ್ತುಕೊಂಡ ಬಳಿಕ ಬೆಂಕಿ ತಹಬದಿಗೆ ಬಂದ ನಂತರದ ದೃಶ್ಯ ಇದು ಒಂದು ಕಡೆ ಗೋದಾಮು ಯಾವ ರೀತಿ ಹೊತ್ತಿ ಉರಿತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ಅಲ್ಲಿ ಅಕ್ಕಪಕ್ಕದಲ್ಲಿ ಸಾಕಷ್ಟು ಕಟ್ಟಡಗಳಿವೆ ಮನೆಗಳಿದ್ದಾವೆ ಶಾಲೆಯೂ ಕೂಡ ಇದೆ ಪ್ರಸನ್ನ ಅವರ ಮನೆಯ ಸದ್ಯದ ಪರಿಸ್ಥಿತಿ ಈ ರೀತಿಯಾಗಿದೆ ಇದಕ್ಕೆ ಯಾರು ಹೊಣೆ ಈ ಹಾನಿಯನ್ನ ಭರಿಸೋರು ಯಾರು ಇದು ಪ್ರಸನ್ನ ಅವರ ಮುಂದಿರುವಂತಹ ಪ್ರಶ್ನೆ ಏನೂ ತಪ್ಪು ಮಾಡದೆ ಇಂತಹ ಸ್ಥಿತಿ ಪ್ರಸನ್ನ ಅವರ ಮನೆ ಮನೆಯಲ್ಲಿದ್ದಂತಹ ಸಂಪೂರ್ಣ ವಸ್ತುಗಳು ಈಗ ಸುಟ್ಟು ಕರಕಲಾಗಿವೆ ಬಟ್ಟೆ ಪಾತ್ರೆಗಳು ಇನ್ನಿತರೆ ಸಾಮಗ್ರಿಗಳು ಎಲ್ಲವೂ ಕೂಡ ಭಸ್ಮ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರ ವಿರುದ್ಧ ಎಫ್ಐಆರ್ ಆಗಿದೆ ಕಮಲಾ ಹಾಗೂ ಅವರ ಪತಿ ಸಜ್ಜನ್ರ ವಿರುದ್ಧ ಬ್ಯಾಟರಾಯನಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮಹದೇವ ಶಾಲೆ ಹಾಗೂ ಹಲವು ಮನೆಗಳಿರುವಂತಹ ವಸತಿ ಪ್ರದೇಶ ಈ ಪ್ರದೇಶಕ್ಕೆ ಹೊಂದಿಕೊಂಡೇ ಈ ಕಾರ್ಖಾನೆ ಇದೆ
ಈ ಕಾರ್ಖಾನೆಯ ಗೋದಾಮಿತ್ತು ಇಂತಹ ರಾಸಾಯನಿಕ ಸಂಗ್ರಹದ ಗೋದಾಮಿಗೆ ಅನುಮತಿ ಕೊಟ್ಟವರಾದರೂ ಯಾರು ಇದು ಈಗ ಇರುವಂತ ಪ್ರಶ್ನೆ ಇದೊಂದು ಅಕ್ರಮ ಗೋದಾಮ ಅಂತ ಸ್ಥಳೀಯರು ದೂರತಾ ಇದ್ದಾರೆ ಈ ಕುರಿತಾಗಿ ತನಿಖೆಯೂ ಕೂಡ ಆಗಬೇಕಾಗಿದೆ